ಡಾಕ್ಟರ್ ಎಸ್ ಎಲ್ ಭೈರಪ್ಪ ಮತ್ತು ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಅವರಿಗೆ ಇದ್ದ ಸ್ನೇಹದ ಬಗ್ಗೆ ಈ ಪಾಠದಲ್ಲಿ ಬರೆದಿದ್ದಾರೆ ಇಬ್ಬರು ಸ್ನೇಹ ಇಬ್ಬರು ಪ್ರಸಿದ್ಧರ ಸ್ನೇಹದಲ್ಲಿನ ಒಳಗುಗಳು ಇಲ್ಲಿ ಮಾರ್ಮಿಕವಾಗಿ ವ್ಯಕ್ತವಾಗಿವೆ ಅಂದ್ರೆ ಇಬ್ಬರು ಪ್ರಸಿದ್ಧ ಸ್ನೇಹಿತರ ಸ್ನೇಹಿತರ ಇಬ್ಬರು ಪ್ರಸಿದ್ಧ ಸ್ನೇಹಿತರ ಸ್ವರೂಪವನ್ನು ಇಲ್ಲಿ ಮಾರ್ಮಿಕವಾಗಿ ವ್ಯಕ್ತಪಡಿಸಿದ್ದಾರೆ ಪರಸ್ಪರ ಗೌರವ ಮತ್ತು ಪೂರ್ವಗ್ರಹ ಪೀಡಿತವಲ್ಲದ ಯೋಚನೆಗಳು ಇವೆರಡು ಇದ್ದಾಗ ವ್ಯಕ್ತಿಗಳ ನಡುವಿನ ಸ್ನೇಹ ಎಷ್ಟು ಅರ್ಥಪೂರ್ಣವು ವ್ಯಕ್ತಿತ್ವ ವಿಕಾಸವು ಪೂರಕವು ಆಗಿರುತ್ತದೆ ಎಂಬುದನ್ನು ಪ್ರಸ್ತುತ ಬರಹವು ಕಾಣಿಸುತ್ತದೆ ಅಂದ್ರೆ ಇಬ್ಬರು ಸ್ನೇಹಿತರ ಮೇಲೆ ಇರುವ ಪರಸ್ಪರ ಗೌರವ ಭಾವನೆಯನ್ನು ಇಲ್ಲಿ ಸ್ವಾಮಿ ಇಲ್ಲಿ ಭೈರಪ್ಪನವರು ವ್ಯಕ್ತಪಡಿಸಿದ್ದಾರೆ ಸ್ವಾಮಿಯವರಿಗೂ ನನಗೂ ಮುಖತಃ ಪರಿಚಯವಾದದ್ದು ಅವರ ಜೀವನದ ಕೊನೆಯ ವರ್ಷದಲ್ಲಿ ಅಂದ್ರೆ ಭೈರಪ್ಪನವರಿಗೂ ಸ್ವಾಮಿಯವರಿಗೂ ಒಬ್ಬರು ಒಬ್ರಿಗೊಬ್ರು ಮುಖಾಮುಖಿಯಾಗಿದ್ದಂದ್ರೆ ಸ್ವಾಮಿಯವರ ಜೀವನದ ಕೊನೆಯ ವರ್ಷದಲ್ಲಿ ನಾನು ಉತ್ತರ ಭಾರತದಲ್ಲಿ ಅವರು ಮದ್ರಾಸಿನಲ್ಲಿ ಇದ್ದು ಭೇಟಿಯ ಸಂದರ್ಭ ಒದಗಿರಲಿಲ್ಲ ಅಂದ್ರೆ ಭೈರಪ್ಪನವರು ಉತ್ತರ ಭಾರತದಲ್ಲಿದ್ದು ಸ್ವಾಮಿಯವರು ತಮಿಳುನಾಡಿನ ಮದ್ರಾಸಿನಲ್ಲಿ ಇದ್ದು ಒಬ್ರಿಗೊಬ್ರು ಭೇಟಿಯಾದ ಸಮಯ ಸಂದರ್ಭ ಒದಗಿರಲಿಲ್ಲ ಅವರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದು ನಾವು ಆಗಾಗ ಕಲೆತು ಮಾತನಾಡುವ ಅವಕಾಶವಾಯಿತು ಅಂದ್ರೆ ಸ್ವಾಮಿಯವರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದು ಬಂದಾಗ ಆಗ ಅವರು ಕಲೆತು ಮಾತನಾಡುವ ಅವಕಾಶ ಕಲ್ಪಿಸುತ್ತೆ ಸಂದರ್ಶಕ ಅಂದ್ರೆ ಅತಿಥಿಗಳಾಗಿ ಬರ್ತಾರಲ್ಲ ವರ್ಷ ಇಂಥ ಸ್ಥಳದಲ್ಲಿ ಇಂಥವರಿಂದ ಅವರು ಪರಿಚಯವಾಯಿತೆಂಬ ಖಚಿತ ನೆನಪು ನನಗಿಲ್ಲ ಸ್ಥಳ ಜಾಗ ತಾಣ ಭೈರಪ್ಪನವರಿಗೆ ಇಂಥ ಸ್ಥಳದಲ್ಲಿ ಇಂಥವರಿಂದ ಪರಿಚಯವಾಗಿತ್ತಂದ ಅವರಿಗೆ ನೆನಪಿಲ್ಲಂತೆ ಆದರೆ ನಾನು ಅವರು ಕೂತು ಒಟ್ಟಿಗೆ ಎರಡೂವರೆ ಮೂರು ಗಂಟೆ ಮಾತನಾಡಿದ ನಂತರ ಈತನ ಜ್ಞಾನ ವಿವಿಧ ವಿಸ್ತಾರಗಳದ್ದು ಎನಿಸಿದ್ದು ಮಾತ್ರವಲ್ಲ ಅವರ ಬಗೆಗೆ ನನ್ನಲ್ಲಿ ಸ್ನೇಹ ಪ್ರೀತಿಗಳು ಹುಟ್ಟಿರುವುದು ನನ್ನ ಅರಿವಿಗೆ ಬಂತು ಬಿ ಜಿ ಎಲ್ ಸ್ವಾಮಿ ಮತ್ತು ಭೈರಪ್ಪನವರು ಕೂತು ಎರಡೂವರೆ ಮೂರು ಗಂಟೆಗಳ ಕಾಲ ಮಾತನಾಡಿದ ನಂತರ ಭೈರಪ್ಪನವರಿಗೆ ಸ್ವಾಮಿಯವರ ಜ್ಞಾನದ ಬಗ್ಗೆ ಇದ್ದ ವಿಸ್ತಾರಗಳು ಎನಿಸಿದ್ದು ಮಾತ್ರವಲ್ಲ ಅವರು ಸ್ವಾಮಿಯವರ ಮೇಲೆ ಇವರಿಗೆ ಭೈರಪ್ಪನವರಿಗೆ ಸ್ನೇಹ ಪ್ರೀತಿಗಳು ಹುಟ್ಟಿದ್ದು ಕೂಡ ಅವರಿಗೆ ತಿಳಿಯುತ್ತೆ ಜ್ಞಾನ ವಿಸ್ತಾರ ಸಾಧಾರಣವಾಗಿ ಯಾರ ಬಗೆಗೂ ಪ್ರೀತಿ ಸ್ನೇಹ ಆತ್ಮೀಯತೆ ಉಪೇಕ್ಷೆಗಳು ನನ್ನಲ್ಲಿ ಅಷ್ಟು ಬೇಗ ಹುಟ್ಟುವುದಿಲ್ಲ ಅಂದ್ರೆ ಭೈರಪ್ಪನವರಿಗೆ ಸಾಧಾರಣವಾಗಿ ಯಾರ ಬಗೆಗೂ ಅಂದ್ರೆ ಪ್ರೀತಿ ಸ್ನೇಹ ಹುಟ್ಟಲ್ಲ ಅವ್ರ ಜೊತೆ ಕ್ಲೋಸ್ ಇದ್ದಾಗನೆ ಅವ್ರ ಬಗ್ಗೆ ವ್ಯಕ್ತಿತ್ವ ಎಂತದಂತ ತಿಳಿಸುತ್ತಂತೆ ತುಂಬಾ ದಿನ ಒಡನಾಡಿ ಜೊತೆಯಲ್ಲಿ ಕೆಲಸ ಮಾಡಿ ಅಥವಾ ವ್ಯಕ್ತಿತ್ವದ ಪರೀಕ್ಷೆಯಾಗುವ ಸಂದರ್ಭಗಳನ್ನು ದಾಟಿದ ನಂತರವೇ ನನ್ನಲ್ಲಿ ಯಾರ ವಿಷಯಲ್ಲಾದರೂ ಒಂದು ಸ್ಪಷ್ಟ ಭಾವ ಮತ್ತು ಅಭಿಪ್ರಾಯಗಳು ಬೆಳೆಯುವುದು ಅಂದ್ರೆ ಒಬ್ಬ ವ್ಯಕ್ತಿ ನಮಗೆ ಒಬ್ಬ ವ್ಯಕ್ತಿ ಬಗ್ಗೆ ವ್ಯಕ್ತಿತ್ವ ತಿಳಿಬೇಕಂದ್ರೆ ಅವ್ರ ಜೊತೆ ನಾವು ಕ್ಲೋಸ್ ಇರಬೇಕು ಕ್ಲೋಸ್ ಇದ್ದ ಎರಡು ಮೂರು ಗಂಟೆ ಅಥವಾ ಕೆಲವು ದಿನಗಳ ನಂತರ ಅವ್ರ ಬಗ್ಗೆ ಕ್ಲೋಸ್ ಆಗಿದ್ರೆ ನಾವು ಅವ್ರ ವ್ಯಕ್ತಿತ್ವ ಎಂತದಂದ್ರೆ ನಮ್ಗೆ ಗೊತ್ತಾಗುತ್ತೆ ಇವರು ಭೈರಪ್ಪನವ್ರು ಬಿಟ್ಟು ಹಂಗೆ ಯಾರ ಜೊತೆನು ಇವಾಗ ಯಾರ ಜೊತೆನು ಫುಲ್ ಕ್ಲೋಸ್ ಇದ್ದು ಅವ್ರ ಜೊತೆ ಕೆಲವು ದಿನಗಳ ಒಡನಾಡಿದ್ದು ಅವ್ರ ಜೊತೆ ಕೆಲಸ ಮಾಡಿದ್ರಷ್ಟೇ ಅವ್ರ ವ್ಯಕ್ತಿತ್ವದ ಬಗ್ಗೆ ತಿಳಿಸಿದ್ದಕ್ಕೆ ಸ್ವಾಮಿಯವರಂತೆ ಬಹುಬೇಗ ನನಗೆ ಸ್ನೇಹವನ್ನು ಹುಟ್ಟಿಸಿದವರು ನನ್ನ ಜೀವನದಲ್ಲಿ ಇನ್ನು ಒಬ್ಬಿಬ್ಬರು ಮಾತ್ರ ಭೈರಪ್ಪನವರಿಗೆ ಸ್ವಾಮಿಯವರಂತೆ ಬಹುಬೇಗ ಸ್ನೇಹವನ್ನು ಹುಟ್ಟಿಸಿದವರು ಅವ್ರ ಭೈರಪ್ಪನವರ ಜೀವನದಲ್ಲಿ ಇನ್ನು ಒಬ್ಬೊಬ್ಬರು ಇದ್ದಾರಂತೆ
ಬೆಳಗ್ಗೆ ಎಷ್ಟು ಹೊತ್ತಿಗೆ ಏಳ್ತೀರಿ ಅವರು ಕೇಳಿದರು ನಿಧಿ ಎದ್ದರು ಬೆಳಗ್ಗೆ ಎಷ್ಟು ಗಂಟೆಗೆ ಏಳ್ತೀರಿ ಗಂಗೋತ್ರಿ ಭಾರತದ ಉತ್ತರಾಖಂಡ ರಾಜ್ಯದ ಉತ್ತರಕಾಶಿ ಜಿಲ್ಲೆಯಲ್ಲಿನ ಒಂದು ಪ್ರಸಿದ್ಧ ಕ್ಷೇತ್ರ ಗಂಗೋತ್ರಿ ಗಂಗಾ ನದಿಯ ಉಗಮ ಸ್ಥಾನ ಒಂದು ದಿನ ಅವರ ಕೋಣೆಯ ಬಾಗಿಲಿಗೆ ಹೋಗಿ ನಿಂತೆ ಅಂದ್ರೆ ಭೈರಪ್ಪನವರು ಸ್ವಾಮಿಯವರ ಮನೆಯ ಬಾಗಿಲಿಗೆ ಹೋಗಿ ನಿಲ್ತಾರೆ ಹೊರಗಿನ ಬೆಳಕು ಒಳಗೆ ಬಾರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು ಅಂದ್ರೆ ಹೊರಗಿನ ಬೆಳಕು ಒಳಗೆ ಬರಬಾರದಂತೆ ಅಂದ್ರು ಅವರು ಬಾಗಿಲಿಗೆ ಕಪ್ಪು ಕಾಗದವನ್ನು ಅಂಟಿಸಿದ್ರು ಕತ್ತಲೆ ಕಿಟಕಿ ಬಾಗಿಲುಗಳನ್ನೆಲ್ಲ ಬಿಗಿಯಾಗಿ ಮುಚ್ಚಿದ್ದರು ಆಲಿಸಿದರೆ ಒಳಗಿನಿಂದ ಪಿಟಿಲನಾದ ಅಂದ್ರೆ ಗಮನವಾಗಿಟ್ಟು ಕೇಳಿಸಿಕೊಂಡ್ರೆ ಅದು ಪಿಟಿಲು ನುಡಿಸುವ ಶಬ್ದ ಬರುತ್ತೆ ಅಭ್ಯಾಸ ಮಾಡುತ್ತಿದ್ದಾರೆಂಬುದು ಸ್ಪಷ್ಟವಾದರೂ ಬರೀ ಗುರು ಹೇಳಿಕೊಟ್ಟದ್ದನ್ನು ತೀರುತ್ತಿಲ್ಲ ಒಳಗೆ ಗಮನವಾಗಿಟ್ಕೊಂಡು ಅದ ಒಳಗಿನಿಂದ ಕೇಳಿಸಿಕೊಂಡ್ರೆ ಅವರು ಪಿಟಿಲು ನುಡಿಸುವ ಶಬ್ದ ಬರ್ತಿರ್ತಲ್ಲ ಪಿಟಿಲು ನಾದ ಅಭ್ಯಾಸ ಮಾಡುತ್ತಿರ್ತಾರೆ ಎಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬರೀ ಗುರು ಹೇಳಿಕೊಟ್ಟಿದ್ದನ್ನಲ್ಲ ಅವ್ರ ಗುರು ಹೇಳ್ಕೊಡ್ತಿರ್ತಾರೆ ಇಂಥ ಹಿಂಗ್ ನುಡಿಸ್ಬೇಕಂತಂದೆ ಅದನ್ನು ನುಡಿಸಿ ಮತ್ತೆ ಬೇರೆ ಹೊಸದನ್ನು ಸೃಷ್ಟಿಸಲು ಪಿಟಿಲಿನಲ್ಲಿ ಪ್ರಯೋಗ ಮಾಡುತ್ತಿದ್ದಾರೆ ಅಂದ್ರೆ ಹೊಸದಾಗಿ ಸೃಷ್ಟಿ ಮಾಡಲು ಅವರು ಪಿಟಿಲನ್ನು ನುಡಿಸುತ್ತಿದ್ದಾರೆ ಎನ್ನುವುದು ಅವರಿಗೆ ತಿಳಿಯುತ್ತೆ ಅಲ್ಲಿಯೇ ಅರ್ಧ ಗಂಟೆಗೂ ಮಿಕ್ಕಿ ನಿಂತೆ ಅಂದ್ರೆ ಅರ್ಧ ಗಂಟೆಗಿಂತ ಜಾಸ್ತಿ ಅಲ್ಲಿ ನಿಂತಾರೆ ಮೇಟಿ ಕಾಫಿ ತಂದು ಬಾಗಿಲು ತಟ್ಟಿದಾಗ ಅವರು ತೆಗೆದರು ಮೇಟಿ ಅಂದ್ರೆ ಮೇಟಿ ಕಾವಲುಗಾರ ಕಾಫಿ ತಂದು ಬಾಗಿಲು ತಟ್ಟಿದ್ದಾನೆ ಅವಾಗ ಅವರು ಸ್ವಾಮಿಯವರು ಬಾಗಿಲು ತೆಗಿತಾರೆ ನನ್ನನ್ನು ನೋಡಿ ಎಷ್ಟು ಹೊತ್ತಿನಿಂದ ನಿಂತಿದ್ದೀರಿ ಭೈರಪ್ಪನವರನ್ನು ನೋಡಿ ಸ್ವಾಮಿಯವರು ಎಷ್ಟು ಹೊತ್ತಿನಿಂದ ನಿಂತಿದ್ದೀರಿ ಬಾಗಿಲಾಕೆ ತಟ್ಟಲಿಲ್ಲ ನೀವು ಎಂದರು ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಎಂದೆ ಭೈರಪ್ಪನವರು ಸ್ವಾಮಿಯವರಿಗೆ ಹೇಳ್ತಾರೆ ನೀವು ನಾನು ಒಳಗೆ ಬಂದಿದ್ರ ಬಾಗಿಲು ತಟ್ಟಿದ್ರೆ ನೀವು ನುಡಿಸ್ತಿರ್ಲಿಲ್ಲ ಅಂತ ಹೇಳ್ತಾರೆ ಒಪ್ಪಿಕೊಳ್ಳುವಂತೆ ನಕ್ಕರು ಸ್ವಾಮಿಯವರು ಹೌದು ನಿಜ ಅಂತಿದ್ದು ಒಪ್ಪಿಕೊಳ್ಳುವಂತೆ ನಗ್ತಾರೆ ಹೀಗೆ ಮುಂಜಾನೆ ತಿರುಗಾಡಲು ಹೋದಾಗ ನಾನು ದಿನ ಅವರ ಕಿಟಕಿ ಬಾಗಿಲುಗಳನ್ನು ಗಮನಿಸುತ್ತಿದ್ದೆ ಭೈರಪ್ಪನವರು ದಿನಾಲು ವಾಕಿಂಗ್ ಮಾಡಲು ಹೋಗಿದಾಗ ಅವರ ಕಿಟಕಿ ಬಾಗಿಲುಗಳನ್ನು ಗಮನಿಸ್ತಾ ಇರ್ತಾರೆ ಪ್ರತಿದಿನ ಎದ್ದಿರುತ್ತಿದ್ದ ಅಂದ್ರೆ ದಿನಾಲು ಎದ್ದಿರುತ್ತಿದ್ರಂತೆ ಅವರು ಆದರೆ ಎಲ್ಲಾ ದಿನವೂ
ಪಿಟೀಲು ಅಭ್ಯಾಸ ಮಾಡ್ತಿರ್ಲಿಲ್ಲ ಅಂದರೆ ಸೊ ಆದ್ರೆ ಎಲ್ಲ ದಿನ ಪಿಟೀಲು ಅಭ್ಯಾಸ ಅವರು ಮಾಡ್ತಿದ್ದಿಲ್ಲಂತೆ. ಬಾಗಿಲು ಕಿಟಕಿ ಮುಚ್ಚಿದರೆ ಪಿಟೀಲು ಎಂಬುದು ಖಚಿತ, ಅಂದ್ರೆ ಬಾಗಿಲು ಕಿಟಕಿ ಏನಾದ್ರೂ ಮುಚ್ಚಿದ್ರೆ ಪಿಟೀಲು ನುಡಿಸ್ತಾ ಇದ್ದಾರೆ ಅಂತಂದು ಖಚಿತವಾಗುತ್ತಿದ್ದಂತೆ. ತೆರೆದಿದ್ದರೆ ಓದುವುದು, ಸಂಶೋಧನೆಗೆ ಸಂಬಂಧಿಸಿದ ಟಿಪ್ಪಣಿ ಕಾರ್ಡುಗಳನ್ನು ಅವಲೋಕಿಸುವುದು ಮಾಡುತ್ತಿದ್ದರು. ತೆರೆ ಅಂದ್ರೆ ಬಾಗಿಲು ಕಿಟಕಿ ಏನಾದ್ರೂ ತೆರೆದಿದ್ರೆ ಅಂದ್ರೆ ಓದುವುದು, ಇಲ್ಲಿ ಸಂಶೋಧನೆಗೆ ಸಂಬಂಧಿಸಿದ ಟಿಪ್ಪಣಿ ಕಾರ್ಡುಗಳನ್ನು ಅವಲೋಕಿಸುವುದನ್ನು ಮಾಡುತ್ತಿದ್ದರಂತೆ. ಏಳೆಂಟು ದಿನಕ್ಕೊಮ್ಮೆ ನಾನು ಒಳಗೆ ಓದು ಕೂರುತ್ತಿದ್ದೆ. ಏಳೆಂಟು ಏಳೆಂಟು ದಿನಕ್ಕೊಮ್ಮೆ ಹೋಗಿ ಒಳಗೆ ಕೂರ್ತಿದ್ರಂತೆ. ಹಳೆಗನ್ನಡ ದಕ್ಷಿಣದ ದೇವಾಲಯ, ಸಮಕಾಲೀನ ಸಾಹಿತ್ಯ, ಫ್ರೆಂಚ್ ವಸ್ತುಸ್ಥಿತಿವಾದ, ಸಂಗೀತ, ಹೀಗೆ ಯಾವುದಾದರೂ ವಿಷಯ ಬೆಳೆಯುತ್ತಿತ್ತು. ಹಳೆಗನ್ನಡ ದೇವಾಲಯಗಳು, ಸಮಕಾಲೀನ ಸಾಹಿತ್ಯ, ಫ್ರೆಂಚ್ ಸ್ಥಿತಿ ವಸ್ತುಸ್ಥಿತಿವಾದ, ಸಂಗೀತ, ಹೀಗೆ ಯಾವುದಾದರೂ ವಿಷಯ ಬೆಳೆದಿತ್ತಂತೆ. ಸಸ್ಯಶಾಸ್ತ್ರವಂತ ಅವರ ಕಾಸಕ್ಷೇತ್ರ, ವೇದ, ಉಪನಿಷತ್ತು, ಸಂಸ್ಕೃತ ಕಾವ್ಯಗಳು ಒಮ್ಮೊಮ್ಮೆ ನುಸುಳುತ್ತಿದ್ದವು. ಸಸ್ಯಶಾಸ್ತ್ರ ಅವರ ಪಕ್ಕಕ್ಷೇತ್ರವಾಗಿತ್ತು. ವೇದ, ಉಪನಿಷತ್ತು, ಸಂಸ್ಕೃತ ಕಾವ್ಯಗಳು ಒಮ್ಮೊಮ್ಮೆ ನುಸುಳುತ್ತಿದ್ದವು. ಸಂಸ್ಕೃತ ವೇದ, ಉಪನಿಷತ್ತು, ಸಂಸ್ಕೃತ ಕಾವ್ಯಗಳು ಒಮ್ಮೊಮ್ಮೆ ನುಸುಳುತ್ತಿದ್ದವರಂತೆ. ಸ್ವಾಮಿ ಅಂತವರನ್ನು ನೋಡಿದರೆ ನನಗೆ ನಮ್ಮ ದೇಶದಲ್ಲಿ ಇತರರು ಹೇಳುವಂತೆ ಅದ್ಭುತ ಆಶ್ಚರ್ಯಗಳಾಗುತ್ತಿರಲಿಲ್ಲ. ಆಶ್ಚರ್ಯ ಮೇಧಾಶಕ್ತಿ ಅಂದ್ರೆ ಪದಗಳ ಅರ್ಥದಲ್ಲಿ ಹೇಳಿದ್ದೀನಿ ನಾನು. ಭೈರಪ್ಪನವರಿಗೆ ಸಾಮ್ಯವನ್ನ ನೋಡಿದರೆ ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಇತರರು ಹೇಳುವಂತೆ ಅದ್ಭುತ ಆಶ್ಚರ್ಯಗಳಾಗುತ್ತಿರಲಿಲ್ಲಂತೆ. ಭೇದಶಕ್ತಿ ಉಳ್ಳ ಯಾವ ವ್ಯಕ್ತಿಯಾದರೂ ಅವರಂತೆ ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬಳಸಿಕೊಂಡು ಕಾಡು ಹರಟೆಯಲ್ಲಿ ಕಾಲ ಕಳೆಯದೆ ಜ್ಞಾನಾರ್ಜನೆ ಸಂಶೋಧನೆಗಳಲ್ಲಿ ಜೀವನದ ಸಂತೋಷವನ್ನು ಕಾಣುವ ಅಭ್ಯಾಸ ಮಾಡಿಕೊಂಡರೆ ಅವರಂತೆಯೇ ಅದ್ಭುತರಾಗಬಹುದು. ಭೇದಶಕ್ತಿ ಉಳ್ಳ ಅಂದ್ರೆ ಅತಿ ಬುದ್ಧಿಶಕ್ತಿ ಉಳ್ಳ ವ್ಯಕ್ತಿಯೇ ಅವರಂತೆ ಸ್ವಾಮಿಯವರಂತೆ ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬಳಸಿಕೊಂಡು ಕಾಡು ಹರಟೆಯಲ್ಲಿ ಕಾಲ ಕಳೆದೆ ಅಂದ್ರೆ ಇವಾಗ ಟ್ರೆಕ್ಕಿಂಗ್ ಅಂತೀವಲ್ಲ ಅದು ಟ್ರೆಕ್ಕಿಂಗ್ಗೆ ಅಲ್ಲೇ ಕಾಲ ಕಳೆಯದೆ ಜ್ಞಾನಾರ್ಜನ ಸಂಶೋಧನೆಗಳಲ್ಲಿ ಜೀವನದ ಸಂತೋಷವನ್ನು ಕಾಣುವ ಅಭ್ಯಾಸ ಮಾಡಿಕೊಂಡರೆ ನಾವು ಅವರಂತೆಯೇ ಆಗಬಹುದು. ಹಲವು ವಿರುದ್ಧಾರ್ಥಕ ಪದ ಹಲವು ಕೆಲವು ಜ್ಞಾನಾರ್ಜನೆ ಆಸಕ್ತಿ ಪಶ್ಚಿಮ ದೇಶಗಳಲ್ಲಿ ಅಂತವರು ಹಲವರಿದ್ದಾರೆ ಅಂದ್ರೆ ಯುರೋಪ್ ದೇಶಗಳಲ್ಲಿ ಅಂತವರು ಹಲವರಿದ್ದಾರೆ. ಆದರೆ ನಮ್ಮ ದೇಶದ ಸದ್ಯದ ದುರಾದೃಷ್ಟ ವೇದಶಕ್ತಿ ಇರುವ ಅನೇಕರಿಗೆ ಇತರ ಆಕರ್ಷಣೆಗಳ ರೋಗ ಬೆಳೆಯುತ್ತದೆ. ಅಂದ್ರೆ ಯುರೋಪ್ ದೇಶಗಳಲ್ಲಿ ಸಾಕಷ್ಟು ಜನರಿದ್ದಾರೆ. ಆದರೆ ನಮ್ಮ ಭಾರತ ದೇಶದ ಸದ್ಯದ ದುರಾದೃಷ್ಟ ಅಂದ್ರೆ ಅತಿಯಾದ ಬುದ್ಧಿಶಕ್ತಿ ಇರುವವರಿಗೆ ಅನೇಕ ಆಕರ್ಷಣೆ ರೋಗಗಳು ಬಡ್ಕೋತವೆ ಅಂತ ಹೇಳ್ತಾ ಇದ್ದಾರೆ. ರೋಗ ನಿರೋಗ ದುರಾದೃಷ್ಟ ಸ್ವಲ್ಪ ಅನೇಕ
ಶಿಕ್ಷಣ ಪ್ರೊಫೆಸರ್ ಆಗಲಿಲ್ಲ ಕುಲಪತಿ ಆಗಲಿಲ್ಲ ನಿರ್ದೇಶಕನಾಗಲಿಲ್ಲ ಎಂಬ ಕೊಳವು ಹತ್ತುತ್ತದೆ ಅಂದ್ರೆ ದೊಡ್ಡ ಸ್ಥಾನಕ್ಕೆ ಹೋದ್ರೆ ಅಂದ್ರೆ ಇವರು ಪ್ರೊಫೆಸರ್ ಆಗಲಿಲ್ಲ ಕುಲಪತಿನೂ ಆಗಲಿಲ್ಲ ನಿರ್ದೇಶಕನಾಗಲಿಲ್ಲ ಎಂಬ ಕೊಳವು ಅವರಿಗೆ ಅವರ ಮನಸ್ಸಿಗೆ ಹತ್ತುತ್ತದೆ ಜ್ಞಾನದ ಬೆಳವಣಿಗೆಯಲ್ಲಿ ಜೀವನದ ಸಂತೋಷದ ರುಚಿ ಅವರಿಗೆ ಹತ್ತುವುದೇ ಇಲ್ಲ ಅಂದ್ರೆ ಜ್ಞಾನದ ಬೆಳವಣಿಗೆಯ ರುಚಿ ಜೀವ ರುಚಿ ಅತ್ತಿ ರುಚಿ ಜೀವನ ಬೆಳವಣಿಗೆಯ ರುಚಿ ಜೀವನ ಸಂತೋಷದ ರುಚಿ ಅವರಿಗೆ ಹತ್ತಿಲ್ಲ ಅಂದ್ರೆ ಅವರು ಜ್ಞಾನದ ಬೆಳವಣಿಗೆಯ ರುಚಿ ಹತ್ತಿತ ಆದ್ರೆ ಜೀವನ ಸಂತೋಷದ ರುಚಿ ಜೀವನ ಸಂತೋಷದ ಮೇಲೆ ಅವರಿಗೆ ರುಚಿ ಹತ್ತಲೇ ಇಲ್ಲ ಒಮ್ಮೆ ಸ್ವಾಮಿ ನನಗೆ ಹೇಳಿದರು ಈ ವಿಶ್ವವಿದ್ಯಾಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಎಲ್ಲ ವಿದ್ಯುತ್ ಸಂದರ್ಶಕ ಯಂತ್ರ ಇದೇನು ಕಡಿಮೆಯದಲ್ಲ ಕಡಿಮೆ ಹೆಚ್ಚು ಒಮ್ಮೆ ಸ್ವಾಮಿ ಭೈರಪ್ಪನವರಿಗೆ ಹೇಳುತ್ತಾರೆ ಈ ವಿಶ್ವವಿದ್ಯಾಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿದೆ ಎಲ್ಲ ವಿದ್ಯುತ್ ಸಂದರ್ಶಕ ಯಂತ್ರ ಇದೇನು ಕಡಿಮೆದಲ್ಲ ಅಂದ್ರೆ ಸೂಕ್ಷ್ಮ ದರ್ಶಕ ಯಂತ್ರ ಇದೇನು ಕಡಿಮೆದಲ್ಲ ಕೇಬ್ರೇಜ್ ಹಾರ್ವರ್ಡ್ ಗಳಲ್ಲಿ ಕೂಡ ಎರಡು ಮೂರು ಇಲಾಖೆಗಳು ಇಂತ ಒಂದೊಂದು ಯಂತ್ರವನ್ನು ಹಂಚಿಕೊಂಡು ಅಂತ ದೊಡ್ಡ ಸಂಶೋಧನೆ ಮಾಡ್ತವೆ ಕೇಬ್ರೇಜ್ ಹಾರ್ವರ್ಡ್ ಇವೆರಡು ವಿಶ್ವವಿದ್ಯಾಲಯಗಳು ಹಾರ್ವರ್ಡ್ ವಿಶ್ವವಿದ್ಯಾಲಯ 1636ರಲ್ಲಿ ಹಾರ್ವರ್ಡ್ ಕಾಲೇಜ್ ಎಂದು ಅಮೆರಿಕದಲ್ಲಿ ಸ್ಥಾಪಿಸಲಾಗಿದೆ ಒಂದೊಂದು ಯಂತ್ರವನ್ನು ಹಚ್ಚಿಕೊಂಡು ಅಂತ ದೊಡ್ಡ ಸಂಶೋಧನೆ ಮಾಡ್ತವೆ ಅಂದ್ರೆ ಒಂದೊಂದು ಯಂತ್ರ ಹಂಚಿಕೊಂಡು ಅಂತ ದೊಡ್ಡ ಸಂಶೋಧನೆ ಮಾಡ್ತವೆ ಅಂದ್ರೆ ಒಂದು ಸಣ್ಣ ಯಂತ್ರ ಅದು ದೊಡ್ಡ ಸಂಶೋಧನೆಯನ್ನು ಮಾಡಬಹುದು ನಾವು ಅಂತ ಯಂತ್ರದ ಮೂಲಕ ನಮ್ಮ ದೇಶದಲ್ಲಿ ಎಷ್ಟು ಜನ ನೋಡುವ ಅಭ್ಯಾಸ ಬಳಸಿಕೊಂಡಿದ್ದಾವ ನಾಲ್ಕಣೆ ಅಂತ ಚಿಕ್ಕ ಯಂತ್ರದ ಚಿಕ್ಕ ಯಂತ್ರದ ಮೂಲಕ ನಮ್ಮ ದೇಶದಲ್ಲಿ ಎಷ್ಟು ಜನ ನೋಡುವ ಅಭ್ಯಾಸ ಮಾಡಿದ್ದರು ನಾ ತಿಳಿಯೇ ಅಂತಂದು ಭೈರಪ್ಪನವರು ಹೇಳ್ತಾರೆ ನೋಡಿದರು ಸ್ವಾಮಿಗೆ ಕಾಣುತ್ತಿದ್ದದ್ದು ಅವರಿಗೆ ಕಾಣುತ್ತಿದೆ ಅಂದ್ರೆ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಅವರಿಗೆ ಕಾಣ್ತಿದ್ದು ಭೈರಪ್ಪನವರಿಗೆ ಕಾಣ್ತಿರಲಿಲ್ಲ ಇತರರು 100 ಬಾರಿ ಇಣುಕಿ ತಿಣುಕಿದರು ತಪ್ಪಿಸಿಕೊಳ್ಳುತ್ತಿದ್ದ ಉತ್ತರವು ಸ್ವಾಮಿಯ ಕಣ್ಣಿಗೆ ಮೊದಲ ಬಾರಿಗೆ ಕಾಣಿಸುತ್ತಿದ್ದೆಂದು ಅವರೊಡನೆ ಕೆಲಸ ಮಾಡುತ್ತಿದ್ದ ಸಹ ಉದ್ಯೋಗಿಗಳು ನನಗೆ ಹೇಳಿದ್ದರು ಇತರರು 100 ಬಾರಿ ಇಣುಕಿ ತಿಣುಕಿದರು ಅಂದ್ರೆ ಇತರರು ಅದ ಸಂಶೋಧನೆ ಮಾಡಿದ್ರಲ್ಲ ಅದು ಸೂಕ್ಷ್ಮ ದರ್ಶನ ಮೂಲಕ ಇಣುಕಿ ನೋಡಿದ್ರು ಕೂಡ ಉತ್ತರವು ಸ್ವಾಮಿಗೆ ಮೊದಲು ಸ್ವಾಮಿಗೆ ಮೊದಲ ಬಾರಿಗೆ ಕಾಣಿಸುತ್ತಿದ್ದೆ ಅಂತ ಅವರೊಡನೆ ಅಂದ್ರೆ ಇವ ಸಂಶೋಧನೆ ಮಾಡ್ತಿದ್ರಲ್ಲ ಸ್ವಾಮಿಯವರು ಸ್ವಾಮಿಯವರಿಗೆ ಅದು ಮೊದಲು ಕಾಣಿಸುತ್ತೆ ಅಂತಂದು ಅವರ ಸ್ವಾಮಿಯವರ ಇತರರ ಸಹ ಉದ್ಯೋಗಿಗಳು ಭೈರಪ್ಪನವರಿಗೆ ಹೇಳ್ತಿದ್ರಂತೆ ಸಹ ಉದ್ಯೋಗಿ ಯಾಕೆ ತಾನು ಏನನ್ನು ಹುಡುಕಬೇಕೆಂಬ ಅರಿಕಲ್ಪನೆ ಸ್ವಾಮಿಗೆ ಮೊದಲೇ ಇರುತ್ತಿದ್ದರು ಅಂದ್ರೆ ಇವರು ಭೈರಪ್ಪನವರಿಗೆ ಕಾಣಿಸ್ತಿದ್ದಿಲ್ಲಲ್ಲ ಸ್ವಾಮಿಯವರು ಅದನ್ನ ನೋಡ್ಬೇಕಂತೇನೆ ಅವ್ರು ನೋಡ್ತಿರ್ತಾರೆ ಅದಕ್ಕೆ ಅವರು ಸ್ವಾಮಿಯವರಿಗೆ ಕಾಣಿಸ್ತಿರ್ತದೆ ಅಲ್ಲದೆ ಪ್ರಕೃತಿಯಲ್ಲಿ ಸಸ್ಯದ ಕಾಂಡ ನರ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು ಅಂದ್ರೆ ಪ್ರಕೃತಿಯಲ್ಲಿ ಸಸ್ಯದ ಕಾಂಡಗಳು ಬೇರುಗಳು ಕಾಣ್ತವಲ್ಲ ಅವು ಸ್ವಾಮಿಯವರಿಗೆ ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅಂದ್ರೆ ಊಹೆ ಶಕ್ತಿ ಅವರಿಗಿತ್ತು ಅದನ್ನ ಅವರು ಅಂದ್ರೆ ಸ್ವಾಮಿಯವರು ಅದನ್ನ ಆ ಶಕ್ತಿಯನ್ನು ಬಳಸಿಕೊಂಡಿದ್ದರು ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದರೆ ಅಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತಾ ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದರೆ ಅದರ ಅದ್ಭುತ ರಚನಾ ವೈಖರಿ ಸ್ವಾಮಿಯವರಿಗೆ ಕಾಣಿಸ್ತಿತ್ತಂತೆ ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ ಒಂದೊಂದು ಸಸ್ಯದ ಒಂದೊಂದೇ ಇರ್ತಾವ ಬೇರೆ ಬೇರೆ ಲಕ್ಷಣಗಳು ಅದನ್ನ ಅವರಿಗೆ ಸ್ವಾಮಿಯವರಿಗೆ ಕಾಣುತ್ತಿತ್ತಂತೆ ಅದನ್ನೆಲ್ಲ ಫೋಟೋ ತೆಗೆದು ಮುದ್ರಿಸಿಕೊಂಡರೆ ನಮ್ಮ ಸೀರೆಯ ಬಣ್ಣಗಳನ್ನು ಮುದ್ರಿಸುವವರಿಗೆ ಇಂಥ ಎಂಥ ಸೀರೆಯ ಗಣಿ ಸಿಕ್ಕುತ್ತೆ ಅಂತೀರಿ
ಒಂದು ದಿನ ನನಗೆ ಹೇಳಿದರು ಅವರ ಮನೋಧರ್ಮವೇ ಅಂತದು ಅದನ್ನೆಲ್ಲ ಫೋಟೋ ತೆಗೆದುಕೊಂಡು ಮುದ್ರಿಸಿಕೊಂಡ್ರೆ ನಮ್ಮ ಸೀರೆ ಇವಳು ಅಂದ್ರೆ ನಾವು ಹೆಣ್ಮಕ್ಳೆಲ್ಲ ಸೀರೆ ಉಟ್ಕೊಂತಾರೆ ಅಂತ ಬಣ್ಣಗಳನ್ನು ಮುದ್ರಿಸಿದರೆ ಸಿರಿಯ ಗಡಿ ಸಿಗುತ್ತಂತೆ ಸಿರಿ ಶ್ರೀ ಗಣಿ ಪರ್ವತ ಸೀರೆ ನಮ್ಮ ಸೀರೆಯ ಬಣ್ಣಗಳನ್ನು ಮುದ್ರಿಸುವವರಿಗೆ ಎಂತ ಸೀರೆಯ ಗಣಿ ಸಿಕ್ಕುತ್ತೆ ಅಂತೀರಿ ಅಂದ್ರೆ ನಮ್ಮ ಸೀರೆಗಳು ಕಲರ್ ಕಲರ್ ಇರ್ತವೆ ಅವು ಅಂತ ಸೀರೆಯ ಗಣಿ ಅಂದ್ರೆ ಚಿನ್ನ ಸಿಕ್ಕಾಗೆ ಪರ್ವತ ಸಿಕ್ಕೆ ಸಿಕ್ಕುತ್ತೆ ಅಂತಾರೆ ಒಂದು ದಿನ ನನಗೆ ಹೇಳಿದರು ಅವರ ಮನೋಧರ್ಮವೇ ಅಂತದ್ದು ಒಂದು ದಿನ ಸ್ವಾಮಿಯವರು ಬಿಜಿಎಲ್ ಸ್ವಾಮಿಗೆ ಹೇಳ್ತಾರೆ ಅವರ ಮನೋಧರ್ಮವೇ ಅಂತದ್ದು ಪಿಟೀಲು ನುಡಿಸುವಾಗ ಅವರು ಹುಡುಕುತ್ತಿದ್ದರು ಶಬ್ದಗಳ ರಚನಾ ವೈಖರಿಯನ್ನು ಅಂತ ಅನಂತ ರಚನೆಗಳ ಸಾಧ್ಯತೆಯನ್ನು ಚಿತ್ರಕಲೆಯಲ್ಲಿ ಇಂತ ರಚನಾ ಬಂಧಗಳನ್ನೇ ಆರಿಸುತ್ತಿದ್ದರು ಅಂದ್ರೆ ಪಿಟೀಲು ನುಡಿಸುವಾಗ ಅವರು ಏನು ಹುಡುಕ್ತಾ ಇದ್ರು ಅಂದ್ರೆ ಶಬ್ದ ರಚನಾ ಶಬ್ದ ಶಬುದ ತತ್ಸಮ ತದ್ಭವ ರಚನಾ ವೈಖರಿಯನ್ನು ಅಂತ ಅನಂತ ಏಳಿಕೆ ಇಲ್ಲದ ರಚನೆಗಳು ಸಾಧ್ಯತೆ ಇವೆ ಚಿತ್ರಕಲೆನೂ ಇವೆ ಅಂತಂದು ರಚನಾ ಬಂಧಗಳನ್ನೇ ಆರಿಸುತ್ತಿದ್ದರು ಅಂದ್ರೆ ಚಿತ್ರಕಲೆಯಲ್ಲಿ ಇಂತ ರಚನಾ ಬಂಧಗಳನ್ನು ಹುಡುಕ್ತಿದ್ರಂತೆ ಅವರು ನಮ್ಮಿಬ್ಬರಿಗೂ ಸಮಾನ ಪ್ರೀತಿ ಇದ್ದ ಪ್ಯಾರಿಸ್ನ ಲೂರ್ವ ಚಿತ್ರಕಲಾ ಪ್ರದರ್ಶನ ಶಾಲೆಯನ್ನು ಕುರಿತು ಅಲ್ಲಿಯ ಪ್ರಸಿದ್ಧ ಚಿತ್ರಗಳನ್ನು ಕುರಿತು ಹಲವು ಬಾರಿ ಮಾತನಾಡುತ್ತಿದ್ದೆವು ನಮ್ಮಿಬ್ಬರಿಗೂ ಸಮಾನ ಪ್ರೀತಿ ಇದ್ದ ಪ್ಯಾರಿಸ್ನ ಲೂರ್ವ ಚಿತ್ರಕಲಾ ಪ್ರದರ್ಶನ ಶಾಲೆಯನ್ನು ಕುರಿತು ಅಂದ್ರೆ ಅವರು ಸಮಾನ ಪ್ರೀತಿಯನ್ನು ತೋರಿಸಿದ್ದ ಪ್ಯಾರಿಸ್ನ ಲೂರ್ವ ಚಿತ್ರಕಲಾ ಪ್ರದರ್ಶನ ಶಾಲೆಯ ಕುರಿತು ಅಲ್ಲಿ ಪ್ರಸಿದ್ಧ ಚಿತ್ರಗಳನ್ನು ಅಲ್ಲಿದ್ದ ಪ್ರಸಿದ್ಧ ಚಿತ್ರಗಳನ್ನು ಕುರಿತು ಅವರು ಮಾತನಾಡುತ್ತಿದ್ದರಂತೆ ರೇಖಾ ವರ್ಣಗಳಲ್ಲಿ ಎಂತೆಂತ ರಚನಾ ಬಂಧಗಳನ್ನು ಸಾಧಿಸಬಹುದು ವರ್ಣ ರೇಖವರ್ಣಗಳಲ್ಲಿ ಎಂತೆಂತ ರಚನಾ ಬಂಧಗಳನ್ನು ಸಾಧಿಸಬಹುದು ಎಂದು ಅವರು ಚಿಕ್ಕ ಮಕ್ಕಳಿಗೆ ಸಹಜವೆನ್ನಿಸುವ ಕೌತುಕವನ್ನು ಕಣ್ಣುಗಳಲ್ಲಿ ಸೂಚಿಸುತ್ತಿದ್ದರು ರೇಖಾ ಬಣ್ಣಗಳಲ್ಲಿ ಎಂತೆಂತ ಪ್ರಕೃತಿಯಲ್ಲಿ ಅದರಲ್ಲೂ ಸಸ್ಯಗಳಲ್ಲಿರುವುದು ಇದನ್ನು ಹೋಲುವ ರಚನಾ ರಹಸ್ಯವೇನು ಪ್ರಕೃತಿಯಲ್ಲಿ ಮತ್ತು ಸಸ್ಯಗಳಲ್ಲಿರುವ ಹೋಲುವ ರಚನಾ ರಹಸ್ಯವೇನು ಅಂದ್ರೆ ಪ್ರಕೃತಿಯಲ್ಲಿದ್ದು ಸಸ್ಯಗಳಲ್ಲಿರುವುದು ರಚನಾ ರಹಸ್ಯ ಅಂದ್ರೆ ಗುಂಟು ಇರುತ್ತೇನು ಎಂತ ಮನಸ್ಸು ಬುದ್ಧಿ ಕಲ್ಪನಾ ಶಕ್ತಿಗಳನ್ನು ರೂಪಿಸಿ ಬಳಸಿಕೊಂಡಿದ್ದ ಸ್ವಾಮಿಗೆ ಸೂಕ್ಷ್ಮ ದರ್ಶಕದ ಮೊದಲ ನೋಟದಲ್ಲೇ ಗುಟ್ಟು ಕಾಣಿಸಿಬಿಡುತ್ತಿತ್ತು